ನಮಸ್ಕಾರ ನಾನು ದೀಪಿಕಾ ಕಲರ್ಫುಲ್ ದುನಿಯಾದ ಕಲರ್ಫುಲ್ ಸ್ಟೋರಿಗಳನ್ನ ಹೊತ್ತು ತಂದಿದೆ ನಿಮ್ಮ ಮೈ ಮೂವಿ ಬಜಾರ್ ನ ಫಿಲ್ಮಿ ಅಪ್ಡೇಟ್ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಈ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ ಮಾಡಿರೋದು ಕೆಲವೇ ಸಿನಿಮಾಗಳಾದ್ರೂ ಹಿಟ್ ಸಿನಿಮಾಗಳನ್ನ ಇವರು ಕೊಟ್ಟಿದ್ದಾರೆ ಇನ್ನು ಅಣ್ಣ ದಿನಕರ್ ತೂಗುದೀಪ್ ದರ್ಶನ್ ಗಾಗಿ ಎರಡು ಸಿನಿಮಾಗಳನ್ನ ಮಾಡಿದು ಹಿಟ್ ಅನ್ನ ಕೂಡ ಕೊಟ್ಟಿದ್ರು ಅದಾದ ಬಳಿಕ ಇದೀಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ದಿನಕರ್ ತುಗುದೀಪ್ ಸಿನಿಮಾ ಮಾಡಕ್ಕೆ ಹೊರಟಿದ್ದಾರೆ ಅದಕ್ಕಾಗಿ ಈಗಾಗಲೇ ಕತೆಯೊಂದನ್ನು ರೆಡಿ ಮಾಡಿದ್ದು ಈ ಕತೆಗೆ ಪುನೀತ್ ಹೊಂದುತ್ತಾರೆಂಬ ಕಾರಣಕ್ಕೆ ಅವರನ್ನ ಅಪ್ರೋಚ್ ಮಾಡಲಾಗ್ತಿದೆ ಎಂಬ ಮಾತುಗಳು ಗಾಂಧಿನಗರದೆಲ್ಲೆಡೆ ಹರಿದಾಡ್ತಿದೆ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಹಾಗೂ ನಟಿ ಕರೀನಾ ಕಪೂರ್ ಇದೀಗ ತಮ್ಮ ಎರಡನೇ ಮಗುವನ್ನ ಸ್ವಾಗತಿಸಿದ್ದಾರೆ ಹೌದು ಮುಂಬೈನ ಪ್ರಖ್ಯಾತ ಹಾಸ್ಪಿಟಲ್ ಒಂದರಲ್ಲಿ ಕರೀನಾ ಗಂಡು ಮಗುವಿಗೆ ಜನ್ಮವಿತ್ತಿದ್ದಾರೆ ಈ ಹಿನ್ನೆಲೆ ಇದೀಗ ಬಾಲಿವುಡ್ನ ನಟ ನಟಿಯರು ಸೇರಿದಂತೆ ಕಲಾವಿದರು ಇಬ್ಬರು ಜೋಡಿಗೆ ಶುಭ ಹಾರೈಸಿದ್ದಾರೆ ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಕರೀನಾ ಕಪೂರ್ ಗಂಡು ಮಗುವಿಗೆ ಜನ್ಮವಿತ್ತಿದ್ರು ಅದಾದ ಬಳಿಕ ಐದು ವರ್ಷಗಳ ನಂತರ ಮತ್ತೊಮ್ಮೆ ಗಂಡು ಮಗು जन्मे ಬಾಲಿವುಡ್ ನಟ ವಿವೇಕ್ ಒಬಿರಾಯ್ ಅವರ ಪತ್ನಿ ಕೆಲ ದಿನಗಳ ಹಿಂದೆಯಷ್ಟೇ ಮಧ್ಯರಾತ್ರಿ ಜಾಲಿ ರೈಡ್ ಮಾಡೋದ್ರ ಮೂಲಕ ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು ಇನ್ನು ಪ್ರೇಮಿಗಳ ದಿನದಂದು ದುಬಾರಿ ಬೈಕ್ ನಲ್ಲಿ ಇವರಿಬ್ಬರು ಜಾಲಿ ರೈಡ್ ನಡೆಸಿದ್ದು ಕ್ಯಾಪ್ಷನ್ ಅನ್ನ ವಿವೇಕ್ ಒಬಿರಾಯ್ ಬರ್ಕೊಂಡಿದ್ದು ಪ್ರೇಮಿಗಳ ದಿನದಂದು ಒಳ್ಳೆಯ ಆರಂಭ ಅಂತ ಕ್ಯಾಪ್ಷನ್ ಬರೆದುಕೊಂಡಿದ್ರು ಇದಾದ ಬಳಿಕ ಮುಂಬೈ ಪೊಲೀಸರು ಇವರಿಬ್ಬರಿಗೆ ದಂಡ ವಿಧಿಸಿದ್ದಾರೆ ಹೌದು ಈ ಬೈಕ್ ರೈಡ್ ಸಂದರ್ಭದಲ್ಲಿ ಇವರಿಬ್ಬರು ಮಾಸ್ಕ್ ಹಾಗೂ ಹೆಲ್ಮೆಟ್ ಅನ್ನ ಧರಿಸದೇ ಇರುವ ಕಾರಣ ಇಬ್ರಿಗೂ ದಂಡ ವಿಧಿಸಲಾಗಿದ್ದು ಇದರ ಬಗ್ಗೆ ಕೂಡ ವಿವೇಕ್ ಒಬೆರಾಯ್ ಒಂದು ಕ್ಯಾಪ್ಷನ್ ಅನ್ನ ಬರ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಮುಂಬೈ ಪೊಲೀಸರನ್ನ ವಂಚನೆ ಮಾಡುವಂಗಿಲ್ಲ ಇನ್ನು ಯಾವುದೇ ಸಮಯದಲ್ಲಾಗ್ಲಿ ಹೆಲ್ಮೆಟ್ ಹಾಗೂ ಮಾಸ್ಕ್ ಅನ್ನ ಧರಿಸದೆ ವಾಹನ ಚಲಾಯಿಸಬೇಡಿ ಅಂತ ಬರ್ಕೊಂಡಿದ್ದಾರೆ ಚಿತ್ರದ ಮೂಲಕ ಕನ್ನಡಿಗರಿಗೆ ಪರಿಚಯವಾಗಿದ್ದ ನಟಿ ಜೂಹಿ ಚಾವ್ಲಾ ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ಅಭಿನಯಿಸೋದ್ರ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಿದ್ರು ಅದಾದ ಬಳಿಕ ಎಲ್ಲೂ ಕರ್ನಾಟಕದಲ್ಲಿ ಇವರು ಕಾಣಿಸಿಕೊಂಡಿರಲಿಲ್ಲ ಇದೀಗ ಮತ್ತೆ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸಿನಿಮಾ ಚಿತ್ರೀಕರಣಕ್ಕಲ್ಲ ಬದಲಾಗಿ ಪ್ರವಾಸಕ್ಕೆ ಮೈಸೂರಿಗೆ ಬಂದ್ ಹಿಡಿದಿರುವ ಜೂಹಿ ಚಾವ್ಲಾ ಮೈಸೂರಿನಲ್ಲಿ ಕಬನಿ ಹಾಗೂ ನಾಗರಹೊಳೆಗೆ ಎಂಟ್ರಿ ಕೊಟ್ಟು ಅಲ್ಲಿನ ಸುಂದರ ದೃಶ್ಯವನ್ನ ಕಣ್ತುಂಬಿಕೊಂಡಿದ್ದಾರೆ ಇನ್ನು ಅರಣ್ಯಾಧಿಕಾರಿಗಳ ಜೊತೆ ಮಾತನಾಡಿದರು ಿರುವ ಕೆಲವೊಂದು ಫೋಟೋಗಳನ್ನು ಕ್ಲಿಕ್ಕಿಸಿದ್ದು ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಟ್ವೀಟ್ ಮಾಡಿದ್ದಾರೆ ಬಾಲಿವುಡ್ ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಮೀರ್ ಖಾನ್ ಅಭಿನಯದ ಪಿಕೆ ಸಿನಿಮಾ ಇಡೀ ಚಿತ್ರರಂಗ ತಿರುಗಿ ನೋಡುವಂತೆ ಮಾಡಿತ್ತು ಜೊತೆಗೆ ಬಾಕ್ಸ್ ಆಫೀಸ್ ಅನ್ನ ಧೂಳೆಬ್ಬಿಸಿತ್ತು ಇದಾದ ಬಳಿಕ ಇದೀಗ ಪಿಕೆ ಸಿನಿಮಾ ಮತ್ತೊಮ್ಮೆ ಸೌಂಡ್ ಮಾಡಲು ಹೊರಟಿದೆ ಹೌದು ರಾಜ್ಕುಮಾರ್ ಹಿರಾನಿ ನಿರ್ದೇಶನದಲ್ಲಿ ಮೂಡಿ ಬಂದ ಪಿಕೆ ಸಿನಿಮಾ ಇದೀಗ ಪಿಕೆ ಪಾರ್ಟ್ ಟೂ ಆಗಿ ಬರಲಿದೆ ಇನ್ನು ಈ ಭಾಗದಲ್ಲಿ ರಣ್ಬೀರ್ ಕಪೂರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಇನ್ನು ಪಿಕೆ ಸಿನಿಮಾದಲ್ಲಿ ಅಮೀರ್ ಖಾನ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಚಿತ್ರದ ಕೊನೆಯ ಭಾಗ ರಣಬೀರ್ ಕಪೂರ್ ಕಾಣಿಸಿಕೊಂಡಿದ್ರು ಇದೀಗ ರಣಬೀರ್ ಕಪೂರ್ ಅನ್ನ ಇಟ್ಕೊಂಡು ಚಿತ್ರವನ್ನ ಮುಂದುವರೆಸಲಾಗ್ತಿದೆ ಅನ್ನೋ ಮಾತು ಕೇಳಿ ಬರ್ತಿದೆ ಚಿತ್ರಗಳು ಕೇವಲ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಸದ್ದು ಮಾಡ್ತಿದೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೆಜಿಎಫ್ ಕೆಜಿಎಫ್ ಬಳಿಕ ಕೆಜಿಎಫ್ ಚಾಪ್ಟರ್ ಟು ಚಿತ್ರ ಯಾವ ರೀತಿಗೆ ಸೌಂಡ್ ಮಾಡ್ತಿದೆ ಅಂದ್ರೆ ಚಿತ್ರದ ಟೀಸರ್ ನೂರ ಐವತ್ತೈದು ಮಿಲಿಯನ್ಸ್ ಹೆಚ್ಚು ವ್ಯೂವ್ಸ್ ಅನ್ನ ಪಡೆದುಕೊಂಡಿತ್ತು ಕಾಲಿವುಡ್ ಕೆಜಿಎಫ್ ಟು ನ ರೈಟ್ಸ್ ಅನ್ನ ಅರವತ್ತೈದು ಕೋಟಿಗೆ ಪರ್ಚೇಸ್ ಮಾಡಿಕೊಂಡಿದೆ ಇದರ ಬೆನ್ನಲ್ಲೇ ಈ ಚಿತ್ರ ಐದು ಭಾಷೆಗಳಲ್ಲಿ ತೆರೆ ಕಾಣಲಿದ್ದು ಜನರಲ್ಲಿ ಸಾಕಷ್ಟು ಕ್ಯೂರಿಯಾಸಿಟಿ ಹೆಚ್ಚಾಗಿದೆ ಇನ್ನು ಚಿತ್ರಕ್ಕೆ ಪ್ರಶಾಂತ್ ನೀಲ್ ಆಕ್ಷನ್ ಕಟ್ ಹೇಳ್ತಾ ಇದ್ದು ನ ಪ್ರಮುಖ ಪಾತ್ರಧಾರಿಯಾಗಿ ಯಶ್ ಕಾಣಿಸಿಕೊಳ್ತಾ ಇದ್ದು ಜನರಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚು ಕುತೂಹಲ ಹೆಚ್ಚುತ್ತಿದೆ ಶುಕ್ರವಾರ ತೆರೆ ಕಂಡು ಭರ್ಜರಿ ಕಲೆಕ್ಷನ್ ಮಾಡ್ತಾ ಇರುವ ಪೊಗರು ಚಿತ್ರ ಎಲ್ಲ ರೆಕಾರ್ಡ್ ಗಳನ್ನ ಬ್ರೇಕ್ ಮಾಡ್ತಾ ಇದೆ ಇತ್ತ ಎಲ್ಲರ ಬಾಯಲ್ಲೂ ಚಿತ್ರದ ಡೈಲಾಗ್ ಗಳು ಕೇಳಿಸ್ತಾ ಇದ್ದು ಚಿತ್ರದ ಹಾಡುಗಳು ಕೂಡ ಗುಣಗುಣಿಸ್ತಾ ಇದೆ ಇನ್ನೊಂದೆಡೆ ಬಾಕ್ಸ್ ಆಫೀಸ್ ಅನ್ನ ಧೂಳೆಬ್ಬಿಸ್ತಾ ಇರುವ ಪೊಗರು ಚಿತ್ರಕ್ಕೆ ಸಂಕಷ್ಟವೊಂದು ಒಂದು ಎದುರಾಗಿದ್ದು ಕರ್ನಾಟಕ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾಗಿರುವಂತಹ ಸಚ್ಚಿದಾನಂದ ಮೂರ್ತಿ ಚಿತ್ರದ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ಚಿತ್ರದಲ್ಲಿ ಬ್ರಾಹ್ಮಣರ ವಿರುದ್ಧ ಅವಹೇಳನ ಕಾರ್ಯ ಮಾತುಗಳನ್ನ ಡೈಲಾಗ್ ಗಳನ್ನ ಹೇಳಿದ್ದು ಕೂಡಲೇ ಇದನ್ನು ಕತ್ತರಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸಂಬಂಧಪಟ್ಟಂತೆ ಚಿತ್ರದ ನಿರ್ದೇಶಕ ನಂದ ಕಿಶೋರ್ ರಿಯಾಕ್ಷನ್ ಕೊಟ್ಟಿದ್ದು ಇದೊಂದು ಕಾಲ್ಪನಿಕ ಕತೆ ಎಲ್ಲಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಕೇಳ್ಕೊಂಡಿದ್ದಾರೆ ಅತಿ ಕಡಿಮೆ ಸಮಯದಲ್ಲಿ ಯಶಸ್ಸು ಕಂಡ ನಟಿಯರಲ್ಲಿ ಒಬ್ರು ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಎಸ್ ರಶ್ಮಿಕಾ ಮಂದಣ್ಣ ಕನ್ನಡದ ಕಿರಿಕ್ ಪಾರ್ಟಿ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು ಅದಾದ ಬಳಿಕ ತೆಲುಗು ಚಿತ್ರರಂಗದತ್ತ ಮುಖ ಮಾಡಿದ್ದು ತನ್ನ ಮೊದಲ ಸಿನಿಮಾದಲ್ಲೇ ಯಶಸ್ಸನ್ನ ಕಳಿಸಿದ್ರು ಅದಾದ ಬಳಿಕ ಎಂದು ರಶ್ಮಿಕಾ ತಿರುಗಿ ನೋಡಿಲ್ಲ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನ ಕೊಡ್ತಾನೆ ಹೋದ್ರು ಅದಾದ ಬಳಿಕ ಬಾಲಿವುಡ್ಗೂ ಎಂಟ್ರಿ ಕೊಟ್ರು ಅಲ್ಲಿ ಎರಡು ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದಾರೆ ಅನ್ನೋ ಮಾತು ಗಾಂಧಿನಗರದ ಗಲ್ಲಿ ಗಲ್ಲಿಯಲ್ಲೂ ಹರಿದಾಡಿತ್ತು ಇದ್ರ ಬಗ್ಗೆ ಸ್ವತಃ ರಶ್ಮಿಕಾ ವದಂತಿಗೆ ತೆರೆ ಎಳೆದಿದ್ದು ಎರಡು ಕೋಟಿ ರೂಪಾಯಿ ಸಂಭಾವನೆ ಪಡೆಯುವುದು ತನ್ನ ಕನಸು ಅಂತ ಹೇಳಿಕೊಂಡಿದ್ದಾರೆ ಮುಂಬೈನಲ್ಲಿ ಮನೆ ಖರೀದಿಸುವುದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ ಇದರ ನಡುವೆಯೂ ಸಾಕಷ್ಟು ನಟ ನಟಿಯರು ಮುಂಬೈನಲ್ಲಿ ಮನೆಯನ್ನ ಖರೀದಿಸಿ ಸುದ್ದಿ ಮಾಡಿದ್ರು ಈ ಹಿಂದೆ ಜಾನ್ವಿ ಕಪೂರ್ ಹಾಗೂ ಆಲಿಯಾ ಭಟ್ ಮನೆ ಖರೀದಿಸಿ ಸುದ್ದಿ ಮಾಡಿದ್ರು ಇದರ ಬೆನ್ನಲ್ಲೇ ಇದೀಗ ನಟಿ ಪೂಜಾ ಹೆಗ್ಡೆ ಮೂರು ಅಂತಸ್ತಿನ ಫ್ಲಾಟ್ ಅನ್ನ ಮುಂಬೈನಲ್ಲಿ ಖರೀದಿಸಿದ್ದಾರೆ ಹೌದು ಮುಂಬೈನಲ್ಲಿ ಐಷಾರಾಮಿ ಫ್ಲಾಟ್ ಅನ್ನ ಖರೀದಿಸಿದ್ದು ಈಗ ಎಲ್ಲೆಡೆ ಸುದ್ದಿಯಾಗಿದ್ದಾರೆ ಬಾಲಿವುಡ್ ನಲ್ಲಿ ಬೆರಳೆಣಿಕೆಯ ಸಿನಿಮಾಗಳಲ್ಲಿ ಮಾತ್ರ ಕಾಣಿಸಿಕೊಂಡಿರುವ ಪೂಜಾ ಹೆಗ್ಡೆ ಟಾಲಿವುಡ್ ಬಹು ಬೇಡಿಕೆಯ ನಟಿಯರಲ್ಲಿ ಒಬ್ರು ಸದ್ಯ ಸರ್ಕಸ್ ಸಿನಿಮಾದಲ್ಲಿ ಪೂಜಾ ಹೆಗ್ಡೆ ಬ್ಯುಸಿಯಾಗಿದ್ದು ಶೂಟಿಂಗ್ ನಡುವೆಯೂ ಮನೆಯನ್ನ ಖರೀದಿಸಿದ್ದು ಎಲ್ಲರಿಗೂ ಅಚ್ಚರಿ ಕೊಟ್ಟಿದೆ ಮಾರ್ಚ್ ಎಂಟು ಯಾರಿಗೆ ನೆನಪಿಲ್ಲ ಹೇಳಿ ಮಹಿಳಾ ದಿನಾಚರಣೆ ಈ ದಿನದ ಅಂಗವಾಗಿ ಮಹಿಳೆಯರ ಸ್ಪೆಷಲ್ ಕಾರ್ಯಕ್ರಮಗಳು ಇದ್ದೇ ಇರುತ್ತೆ ಇನ್ನು ಸಿನಿ ಇಂಡಸ್ಟ್ರಿಯಲ್ಲಿ ಬಾಂಬೆ ಬೇಗಮ್ಸ್ ಅನ್ನೋ ಸರಣಿ ರಿಲೀಸ್ ಆಗ್ಲಿಕ್ಕಿದೆ ಇದರಲ್ಲಿ ಕನ್ನಡತಿಯೊಬ್ಬರು ಕಾಣಿಸ್ತಾ ಇದ್ದಾರೆ ಬಾಂಬೆ ಬೇಗಮ್ಸ್ ಅನ್ನೋ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಇವರು ಕಾಣಿಸಿಕೊಳ್ಳಲಿದ್ದು ಸಾಕಷ್ಟು ಕ್ಯೂರಿಯಾಸಿಟಿ ಹೆಚ್ಚಾಗಿದೆ ಇನ್ನು ಈಗಾಗಲೇ ಸಿಂಗಾಪುರದ ಹಲವು ಅಡ್ವರ್ಟೈಸ್ಮೆಂಟ್ ಕಿರುಚಿತ್ರ ಸೀರಿಯಲ್ಸ್ಗಳಲ್ಲಿ ಕಾಣಿಸಿಕೊಂಡಿದ್ದು ಹೆಸರು ಮಾಡಿದ್ದಾರೆ ಏನು ಆದ್ಯಾ ಆನಂದನ್ ಉತ್ತರ ಕನ್ನಡದ ಹುಡುಗಿಯಾಗಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ರಂಗಿನ್ ದುನಿಯಾದ ರಂಗು ರಂಗಿನ ಸ್ಟೋರಿಗಳು ಇಂತ ಇನ್ನಷ್ಟು ಸುದ್ದಿಗಾಗಿ ಮೈ ಮೂವಿ ಬಜಾರ್ ಫೇಸ್ಬುಕ್ ಪೇಜ್ ಅನ್ನ ಲೈಕ್ ಮಾಡಿ ಇನ್ಸ್ಟಾಗ್ರಾಮ್ ಟ್ವಿಟರ್ ಅನ್ನ ಫಾಲೋ ಮಾಡಿ ಅದೇ ರೀತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ